ಈಗ ಬಗೆಹರಿಯದ ಇನ್ನೊಂದು ವಿಚಾರ ಅಂತಂದ್ರೆ ಅದು ಸಂಪುಟ ವಿಸ್ತರಣೆ ಸೊ ಸಂಪುಟ ವಿಸ್ತರಣೆ ಗ್ರಹಣಕ್ಕೆ ಮೋಕ್ಷ ಯಾವಾಗ ಗೊತ್ತಾಗ್ತಾ ಇಲ್ಲಪ್ಪ ನಾಳೆ ಸಂಪುಟ ವಿಸ್ತರಣೆ ಗ್ಯಾರಂಟಿನ ಹಾಕಿದ್ರೆ ಇವತ್ತು ನಾಳೆ ನಾಳೆ ನಾಡಿದ್ದು ಏನೇನೋ ಅನ್ಕೊಂಡು ಬರ್ತಾ ಇದ್ದಾರೆ ಸೊ ಸಂಪೂರ್ಣ ವಿಸ್ತರಣೆಗೆ ಹೈಕಮಾಂಡ್ ಒಪ್ಪಿದೀಯಾ ಇರೋ ಒಂದ್ ನಾಲ್ಕೈದು ಸೀಟ್ಗಳಿಗೆ ಇರುವಂತ ಮೂರು ವಲಸೆಗರಿಗೂ ಕೊಡಬೇಕು ಅನ್ನೋದನ್ನ ಹೇಳಾದ್ಮೇಲೆ ಇನ್ನುಳಿದಂತ ಎರಡ್ ಮೂರು ಸೀಟ್ಗಳಿಗೆ ಯಾಕೆ ಎಷ್ಟೊಂದು ಗೊಂದಲವನ್ನ ಇಡ್ತಾ ಇದ್ದಾರೆ ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ ಇದನ್ನ ಬಗೆಹರಿಸೋಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಏನ್ ಮಾಡುತ್ತೆ ಇದು ಸಿಕ್ಕದಾಗಿರುವಂತಹ ಒಂದು ಸಂಪುಟ ವಿಸ್ತರಣೆಯನ್ನ ಮಾಡ್ಕೊಳಕ್ಕೆ ಅದು ಪುನರ್ರಚನೆಯೂ ಅಲ್ಲ ಪುನರ್ರಚನೆ ಅಂದ್ರೆ ಒಂದಿಷ್ಟು ಕಗ್ಗಂಟಾಗ್ಬೋದು ವಿಸ್ತರಣೆ ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟೊಂದು ಒದ್ದಾಡ್ಬೇಕಾ ಸುಮಾರು ಒಂದೆರಡು ತಿಂಗಳಿನಿಂದಲೂ ಕೂಡ ಸಂಪುಟ ವಿಸ್ತರಣೆ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ ಅದಕ್ಕೊಂದು ಮೂರ್ನಾಲ್ಕು ಜನಕ್ಕೆ ಕೊಡಬಹುದು ಅಂತ ಬೆಳಗಾವಿಯಿಂದ ಸಿ ಎಂ ಸಿಹಿ ಸುದ್ದಿ ತರಲಿದ್ದಾರೆ ಅಂತ ಅವ್ರು ಹೇಳ್ತಾರೆ ನಲ್ಲಿ ಸುಳಿವು ಕೊಡ್ತಾರೆ ಮೇಲ್ಮನೆ ಸದಸ್ಯ ಶಂಕರ್ ಅವರು ಒಂದು ಸಿಹಿ ಸುದ್ದಿ ಬಂದೇ ಬಿಡುತ್ತೆ ಅಂತ ಹೇಳ್ತಾನೇ ಇದ್ದಾರೆ ಎಲ್ಲರೂ ಕೂಡ ಆದರೆ ಯಾವಾಗ ಅನ್ನೋದು ಯಾರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ ಅಲ್ಲಿ ಆರ್ ಶಂಕರ್ ಅವರು ಬೆಳಗಾವಿಯಿಂದ ಸಿ ಎಂ ಸಿಹಿ ಸುದ್ದಿ ತರಲಿದ್ದಾರೆ ಅಂತ ನಿನ್ನೆ ಯಡಿಯೂರಪ್ಪನವರು ಹೇಳಿದ್ರು ನಿನ್ನೆ ರಾತ್ರಿನೇ ಗೋವಾದಿಂದ ಅರುಣ್ ಸಿಂಗ್ ಅವರು ಬಂದ ನಂತರ ಎಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಇವತ್ತಾಯಿತು ಇವತ್ತು ಸಂಜೆ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳಿ ಸೊ ಇಲ್ಲಿಯವರೆಗೂ ಕೂಡ ಯಾವುದು ಗೊತ್ತಾಗ್ತಿಲ್ಲ ತರಬಹುದು ಇದ್ದೀವಿ ಏನಾದ್ರು ಮಾಹಿತಿ ಏನಾದರೂ ಏನು ಎಲ್ಲ ಶೀಘ್ರವಾಗಿ ಅಂತ ಹೇಳಿದ್ದಾರೆ ಅಂದರೆ ಸರ್ ಬರೀ ನೆಪಗಳ ಹಾಕೊಂಡು ಮುಂದೆ ಹೋದ್ರೆ ಸರ್ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಮತ್ತು ಬಿಬಿಎಂಪಿ ಚುನಾವಣೆ ಕೂಡ ಘೋಷಣೆ ಚುನಾವಣೆ ಆದ್ಮೇಲೆ ಇಲ್ಲ ಹೇಳಿದಾರಲ್ಲ ಇದು ಅದಕ್ಕೆ ಸಂಬಂಧ ಇಲ್ಲ ಮಾಡ್ತೀವಿ ಅದಕ್ಕೆ ಶೀಘ್ರವಾಗಿ ಅಂತ ಅವರೇ ಹೇಳಿದ್ದಾರೆ ಮುಖ್ಯ ಮನೆ ಮುಖ್ಯಮಂತ್ರಿಗಳು ಅದು ಶೀಘ್ರವಾಗಿ ಆಗುತ್ತೆ ಸೋಮವಾರದಿಂದ ಅಧಿವೇಶನ ಆಗ್ತಿದೆ ಆಗ್ತೀರಾದ್ರು ನೋಡೋಣ ನಾಳೆನೂ ಮಾಡ್ಬೇಕದ ಅವಕಾಶ ಇದೆ ಮಾಡ್ಬೋದು ಇಲ್ಲ ಆಗಲಿಲ್ಲ ಹೋಗಲಿಲ್ಲ ಅನ್ನೋದು ಬೇಡ ಆಗುತ್ತೆ ಅಷ್ಟೇ ನಮ್ಮ ಒಂದು ಭಾಳ ನಿರೀಕ್ಷೆಯಲ್ಲಿ ಇದ್ದೀವಿ ಯಾಕಂದರೆ ಭಾಳ ಈಗಾಗಲೇ ಲೇಟಾಗಿ ತಡ ಆಗಿದೆ ಈಗ ಅದು ಆಗ್ಬೇಡ ಅಂತ ಕೇ ಲೇಟಾಗತ್ತ್ಬೇಡ ಅಂತ ಕೇಳ್ಕೊಂಡಿದ್ದೀವಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲವೂ ಕೂಡ ಈಗ ಸುಳಿವುಗಳನ್ನು ಕೊಡ್ತಾ ಇದ್ರಿ ಎಲ್ಲರೂ ಕೂಡ ಮರದಲ್ಲಿರುವಂಥ ಒಂದು ಹಣ್ಣು ಕೆಳಗಡೆಗೆ ಬೀಳುತ್ತೆ 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 ಅಂತ ಕಾಯ್ತಾ ಕೂತಿದ್ದಾರೆ ಹಣ್ಣು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಸೊ ಇನ್ನು ಭೈರತಿ ಬಸವರಾಜವರು ಕೂಡ ಮೂರು ನಾಲ್ಕು ಜನರಿಗೆ ಕೊಡಬಹುದು ಅಂತ ಅವ್ರು ಹೇಳ್ತಾರೆ ನಳಿನ ಕುಮಾರ್ ಕಟೀಲ್ ಅವರು ಕೂಡ ಎಲ್ಲವೂ ಕೂಡ ಸಿಎಂಗೆ ಬಿಟ್ಟಂತ ವಿವೇಚನೆಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಾರೆ ಏನು ನೋಡಿ ಅಲ್ಲಿ ನಮ್ಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗ್ತದೆ ಹೊರತು ನಾವು ಸಚಿವ ಸಂಪುಟ ಮಾನ್ಯ ಮುಖ್ಯಮಂತ್ರಿಗಳು ವಿವೇಚನೆಗೆ ಅದು ಯಾವ ಬಿಟ್ಟಿರಕ ತೀರ್ಮಾನ ಮಾಡಬಹುದು ಇವತ್ತು ಮೂರ್ನಾಲ್ಕು ದಿನಕ್ಕೆ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ ಅದನ್ನ ಮಾಡ್ತಾರೆ ಅದ್ರ ಅವ್ರು ಮಾತು ಕೊಟ್ಟು ಮಾತು ಯಾವತ್ತು ಕೂಡ ತಪ್ಪಲ್ಲ ಈಗ ಅದನ್ನ ತೀರ್ಮಾನ ಮಾಡ್ತಾರೆ ಇವತ್ತು ಇವತ್ತು ಸಂಜೆ ಒಳಗಾಗಿ ಅದು ಹೊರ ಬೀಳ್ತದೆ ಯಾವತ್ತು ಏನು ಅನ್ನೋದು ತಮಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ ಸಚಿವ ಸಂಪುಟ ಮತ್ತು ವಿಸ್ತರಣೆ ಇದು ಎರಡು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಇದರ ಜವಾಬ್ದಾರಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕೇಂದ್ರದ ನಾಯಕರ ಜೊತೆ ಮಾತನಾಡ್ತಾರೆ ಮತ್ತು ಪ್ರಧಾನಮಂತ್ರಿಗಳ ಜೊತೆ ಮಾತನಾಡ್ತಾರೆ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಯಾರ್ಯಾರು ಇರಬೇಕು ಅಂತಕ್ಕಂಥ ಚರ್ಚೆ ಆಗುತ್ತೆ ಆ ನಂತರ ನಮ್ಮ ಕೋರ್ ಕಮಿಟಿಯಲ್ಲೂ ಚರ್ಚೆ ಆಗುತ್ತೆ ಆದ ನಂತರ ಒಂದು ತೀರ್ಮಾನಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ಬಂದ ಮೇಲೆ ಯಾರ್ಯಾರಿಗೆ ಮಂತ್ರಿ ಕೊಡಬೇಕು ಅಂತಕ್ಕಂಥ ತೀರ್ಮಾನಗಳು ಆಗುತ್ತೆ ಈಗ ಆ ಚರ್ಚೆಗಳ ಇದೆಲ್ಲ ಪಾರ್ಟಿಯ ಆಂತರಿಕ ಈಗಾಗಲೇ ನಾವು ಯಾರನ್ನೆಲ್ಲ ಕರೆದು ಮಾತನಾಡಬೇಕು ಆಂತರಿಕವಾಗಿ ಮಾತನಾಡಿದ್ದೇವೆ ಮತ್ತು ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅಂತ ಕೇಳ್ತೇನೆ ಓಕೆ ಎಲ್ಲವನ್ನು ಹೇಳ್ತಾ ಇದ್ದಾರೆ ಸೊ ಇದು ಆಂತರಿಕವಾಗಿರೋದು ಯಾರ್ಯಾರಿಗೆ ಕೊಡಬೇಕು ಆ ಸೂಕ್ತ ಸಂದರ್ಭದಲ್ಲಿ ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರೇ ನೀವು ಸಂಪುಟ ವಿಸ್ತರಣೆ ಮಾಡ್ತಿರೋ ಪುನರ್ರಚನೆ ಮಾಡ್ತಿರೋ ಅದು ಬೇಕಾಗಿಲ್ಲ ಈ ಗೊಂದಲದಲ್ಲಿ ಇರುವಂತ ಸಚಿವರೇ ಕೆಲಸ ಮಾಡದೇನೆ ಓಡಾಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಸಚಿವರು ಅನ್ನೋದೇ ಸರಿಯಾಗಿ ಮಾಹಿತಿಗಳು ಯಾರಿಗೂ ಕೂಡ ಇರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅವ್ರು ಯಾರು ಕೂಡ ಕೆಲಸ ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿದ್ದಾರೆ ಇನ್ನುಳಿದಂಥವರು ಹೊಸದಾಗಿ ಕೊಡ್ತೀರ ಅವ್ರು ಏನಾದರೂ ಉತ್ಸಾಹದಲ್ಲಿ ಮಾಡ್ತಾರೆ ಅಂದ್ರೆ ಅವರಿಗೆ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನೀವು ಜನ ನೋಡ್ಕೊಂಡು ಕೂತ್ಕೊಳ್ಬೇಕಾ ಒಂದು ಕಡೆಗೆ ಹೇಳ್ತೀರಾ ಕಲ್ಯಾಣ ರಾಜ್ಯವನ್ನಾಗಿ ಮಾಡ್ತೀವಿ ಮಾದರಿ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಇನ್ನೊಂದು ಕಡೆಗೆ ಇರುವಂಥ ಸಚಿವರು ಕೆಲಸ ಮಾಡದೆ ಅವರವ್ರ ಪಾಡಿಗೆ ಅವರು ಎಲ್ಲೆಲ್ಲೋ ಇದ್ದಾರೆ ಇನ್ನುಳಿದಂಥದ್ದು ಇರುವಂಥ ಸಚಿವ ಸ್ಥಾನವನ್ನು ವಿಸ್ತರಣೆ ಮಾಡ್ತಾರೆ ಹೊಸವರಿಗೆ ಕೊಡ್ತಾರೆ ಅಂತಂದರೆ ಅವ್ರು ಯಾರಿಗೂ ಕೊಡಕ್ಕೆ ತಯಾರಿಲ್ಲ ಬರೀ ಹೀಗೆ ಹೀಗೆ ತಳ್ತಾ ಒಂದು ವರ್ಷ ಮುಗಿಸಿದ್ರಿ ಇನ್ನುಳಿದಂಥ ಎರಡು ವರ್ಷವೂ ಹೀಗೆ ಮುಗಿಸ್ತೀರಾ ಏನು ಕತೆ ಏನು ಮಾಡಬೇಕು ಅಂತ ಇದ್ದೀರಾ ಜನ ನೋಡ್ಕೊಂಡಿರಬೇಕಾ ಇದನ್ನು ಪರಿಸ್ಥಿತಿ ಹಾಗೆ ಮಾಡ್ತಾ ಇದ್ದೀರಾ ನೀವು ಜನ ನೋಡ್ಕೊಂಡು ಇರೋ ರೀತಿಯಲ್ಲೇ ನೀವೇನು ಮಾಡಿದರೂ ಜನ ಒಪ್ಕೊಳ್ತಾರೆ ಅನ್ನೋ ಪರಿಸ್ಥಿತಿಗೆ ತಂದಂಗೆ ಇದೆ ನಿಮಗೆ ಸೊ ಹಾಗಾಗಿ ಈಗ ಏನಾಗುತ್ತೋ ಏನೋ ಸಚಿವ ಸಂಪುಟ ಎಲ್ಲಿಗೆ ಹೋಗಿ ಎಲ್ಲಿಗೆ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಸಿಮಿ ಸುದ್ದಿ ತರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ ಲಡ್ಡು ಬಂದು ಬಾಯಿಗೆ ಬೀಳುತ್ತೋ ಅಥವಾ ಇನ್ನೂ ಕಾಯ್ಕೊಂಡು ಕೂತ್ಕೋಬೇಕು ಯಾರಿಗೊತ್ತು ಬಿ ಜೆ ಪಿಯಲ್ಲಂತೂ ಕಿತ್ತಾಟಗಳು ಸಚಿವ ಸ್ಥಾನದ ವಿಚಾರದಲ್ಲಿ